ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆ ಹಾಗೂ ಕೊಂಕಣ ಭಾಗದಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಯಿಂದಾಗಿ ಕೃಷ್ಣ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಪ್ರವಾಹದಿಂದಾಗಿ ಸೇತುವೆಗಳು, ರಸ್ತೆಗಳು ಮುಳುಗಿವೆ. ಉತ್ತರ ಕನ್ನಡದ ಸೂಪ ಜಲಾಶಯದ ಎಲ್ಲ ಗೇಟುಗಳನ್ನು ತೆರೆದು ನೀರು ಬಿಡಲಾಗಿದ್ದು, ಹಳೆ ದಾಂಡೇಲಿ, ಕದ್ರಾ, ಮಲ್ಲಾಪುರ ಗ್ರಾಮಗಳಿಗೆ ನೀರು ನುಗ್ಗಿದೆ. ಒಂದೇ ತಿಂಗಳ ಅವಧಿಯಲ್ಲಿ ಬೆಳಗಾವಿ, ಬಾಗಲಕೋಟೆ, ಗದಗ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮತ್ತೆ ಮಹಾಪೂರ ಬಂದಿದ್ದು, ವಾರದ ಹಿಂದೆಯಷ್ಟೇ ಪರಿಹಾರ ಕೇಂದ್ರಗಳಿಂದ ಮನೆಗೆ ಮರಳಿದ್ದ ನದಿ ತೀರದ ಜನರನ್ನು ಇದು ಕಂಗೆಡಿಸಿದೆ. ಮಲಪ್ರಭಾ ನದಿ ಉಕ್ಕಿ ಹರಿದ ಪರಿಣಾಮ ನವಿಲು ತೀರ್ಥ ಜಲಾಶಯದ ಹೊರಹೊಳ ಹರಿವು ಹೆಚ್ಚಳವಾಗಿದ್ದು, ಗದಗ ಜಿಲ್ಲೆಯ ಹೊಳೆಹಾಲೂರು ಬಾದಾಮಿ ನಡುವಿನ ಸೇತುವೆ ನದಿಯಲ್ಲಿ ಮುಳುಗಿದ್ದು ರಸ್ತೆ ಸಂಪರ್ಕ ಕಡಿತವಾಗಿದೆ. ತುಂಗಭದ್ರಾ ನದಿ ಪ್ರವಾಹದಿಂದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಗಂಗಾವತಿ ಸೇತುವೆ ಮುಳುಗುವ ಭೀತಿ ಇದೆ. ಹಂಪಿಯ ಪುರಂದರ ಮಂಟಪ ಹಾಗೂ ಚಕ್ರತೀರ್ಥ ಜಲಾವೃತವಾಗಿವೆ. ರಾಮಲಕ್ಷ್ಮಣ ದೇವಸ್ಥಾನ, ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವ ಸ್ನಾನ ಮಂಟಪ ಬಹುತೇಕ ಮುಳುಗಿದೆ. ಕೃಷ್ಣ ಮತ್ತು ದೂದ್ ಗಂಗಾ ನದಿಗಳ ಮೂಲಕ ಭಾನುವಾರ ಚಿಕ್ಕೋಡಿ ಕಳ್ಳೋಳ ಬಳಿ ಒಟ್ಟು 1.8 ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚಿನ ನೀರು ಹರಿದು ಬರುತ್ತಿದೆ. ಚಿಕ್ಕೋಡಿ ಮತ್ತು ನಿಪ್ಪಣಿ ತಾಲೂಕಿನಲ್ಲಿ ಕೃಷ್ಣ, ದೂದ್ ಗಂಗಾ ಮತ್ತು ವೇದಗಂಗಾ ನದಿಗಳಿಗೆ ಕಟ್ಟಿರುವ 6 ಸೇತುವೆಗಳು, ರಾಯಬಾಗ ತಾಲೂಕಿನ ಕುಡಚಿ ಸೇತುವೆ ಮುಳುಗಡೆ ಸ್ಥಿತಿಯಲ್ಲಿವೆ. ಮಲಪ್ರಭಾ ಜಲಾಶಯದಿಂದ 21.89 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದೆ. ಇದರಿಂದಾಗಿ ರಾಮದುರ್ಗದ ಕಿಲಬನೂರು ಹಾಗೂ ನೇಕಾರಪೇಟೆ ತಾಲೂಕಿನ ಸುನಾಳ ಗ್ರಾಮಗಳು ಭಾಗಶಃ ಜಲಾವೃತವಾಗಿವೆ. ಚನ್ನಮ್ಮನ ಕಿತ್ತೂರು ಭಾಗದಲ್ಲಿ ಮಳೆ ಆಗುತ್ತಿರುವುದರಿಂದ ತುಪ್ಪರಿ ಹಳ್ಳ ಉಕ್ಕಿ ಹರಿಯುತ್ತಿದ್ದು ಧಾರವಾಡ ಸಂಪರ್ಕಿಸುವ ರಸ್ತೆ ಬಂದಾಗಿದೆ. ಎಸ್ ವೀಕ್ಷಕರೇ, ಈ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.